ಒಂದು 4 ವರ್ಷದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಈ ಸಾಫ್ಟ್ವೇರ್ ಹೋಗೋರು ಐಟಿಬಿಟಿ ಕಂಪ್ನಿಗಳೆಲ್ಲ ಹೊಟ್ಟೆ ಹಾಸ್ಕೊಂಡು ಹೋಗ್ತಾರೆ ಅಂತ ಒಂದಿದೆ, ಎಲ್ಲಾದರೂ ಊರಿಗೆ ಹೋಗೋರು ಆರಲ್ಲ ಅಂತ ಐಡಿಯಾ ಬಂತು. ಹಾಗಾಗಿ ಸ್ಟಾರ್ಟ್ ಮಾಡಿದ್ವಿ, ಹಾಗೆ ಸ್ವಲ್ಪ ಸಕ್ಸಸ್ ಆಗಿ ಚೆನ್ನಾಗಿ ನಡೀತಾ ಇದೆ. ಟೈಮ್ಸ್ 3:30 ಸ್ಟಾರ್ಟ್ ಮಾಡ್ತೀವಿ, 6:30-7 ಎಲ್ಲ ಕ್ಲೋಸ್ ಮಾಡ್ತೀವಿ. ಇಡ್ಲಿ ವಡೆ ಇದೆ, ಮಸಾಲೆ ದೋಸೆ ಇದೆ, ರೈಸ್ ಬಾತ್ ಇದೆ. ವಡೆ ಇಟ್ಟು ಮಸಾಲೆ ದೋಸೆ ಬಂದು ಘೀ ಮಸಾಲೆ ದೋಸೆ 50 ರುಪೀಸ್ ಇದೆ, 50 ರೂಪಾಯಿ. ಇಡ್ಲಿ ವಡೆ ಬಂದು 50 ರೂಪಾಯಿ. ರೈಸ್ ಬಾತು ವಡೆ ಸೇರಿದ್ರೆ 50, ಇಲ್ಲಾಂದರೆ 40. ಸಂಜೆ 7:30 ಸ್ಟಾರ್ಟ್ ಆಗುತ್ತೆ, ಸಂಜೆ 11:30 ಕ್ಲೋಸ್ ಆಗುತ್ತೆ. ಸೇಮ್ ಜಾಗ ಅಂದರೆ ಅಲ್ಲಿ ಹಾಕೋದು, ಈಗ ಮನೆ ಬರೋದಕ್ಕೆ. ಸರ್, ನಾವು ನೈಟ್ ಟೈಮ್ ಊಟ ಸಿಗ್ದಲ್ಲೇ ಹೊರಗಡೆ ಎಲ್ಲ ಹೋಗ್ತಿದ್ದೋ, ಅದರಿಂದ ನೋಡಿ ಪ್ಲ್ಯಾನಿಂಗ್ ಬಂದು ನಮ್ಮ ಬ್ರದರ್ ಮಾಡಿರ್ತಾರೆ, ಅದರಿಂದ ಕ್ಲಿಕ್ ಆಗಿದೆ. ಕಸ್ಟಮರ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. ದೇವಗಡ ಪೆಟ್ರೋಲ್ ಬಂಕ್ ಬೇರೆ ಕಡೆ ಈವ್ನಿಂಗ್ ಇರುತ್ತೆ. ಅರ್ಲಿ ಮಾರ್ನಿಂಗ್ 3:30-6:45 ಕ್ಲೋಸು, ಈವ್ನಿಂಗ್ 7:30-11:30 ಆಗುತ್ತೆ. ಐಟಮ್ ಸರ್ ಇಡ್ಲಿ ವಡೆ ರೈಸು ಮಸಾಲೆ ದೋಸೆ. ನಮ್ಮ ಹೆಸರು ರಾಹುಲ್ ಅಂತ. 2 ವರ್ಷ ಆಯಿತು ಇಲ್ಲಿ ಬರ್ತಾರೆ. ನಾ ರಿಯಲಿ ಇಲ್ಲಿ ಇರೋಲ್ಲ, ನಾ ಕೇರಳ ಇರ್ತಾರೆ. ಅಣ್ಣ, ಬೆಳಿಗ್ಗೆ ಯಾವ ಜಾಗದಲ್ಲಿ ಬ್ಯಾಂಗ್ಳೂರು ಊಟ ಸಿಕ್ಕಿದ್ದೇ ಕಷ್ಟ. ಇಲ್ಲಿ ಬಂದಾದರೆ ಇಲ್ಲಿ ಬೇಕಾದರೆ ಬೇಕು. ಇವರು ನಮ್ಮ ಮಣೇಂದ್ರ ತೋರ್ತಾರಲ್ಲ ಗುಡ್ಡು, ಮಣೇಂದ್ರ ಏನು ಮಾಡ್ತಾರೆ ಆ ಥರ ಮಾಡಿ ಕೊಡ್ತಾರೆ ಇವ್ರಿಗೆ. ಅದಕ್ಕೆ ಇಷ್ಟು ಕ್ರೌಡ್ ಇಲ್ಲಿ. ಸತ್ಯ ಹೇಳ್ತಾರೆ, ನಮ್ಮ ಮನೆ ಅಂದರೆ ನಮ್ಮ ಅಮ್ಮ ಕೂಡ ಈ ಥರ ದುಡ್ಡು ಊಟ ಕೊಟ್ಟಿಲ್ಲ, ಆ ಥರ ಕೊಟ್ಟಾರೆ ಇವರು. ಸತ್ಯ ಹೇಳ್ತಾರೆ ಇವರು. ನಮ್ಮ ಇವರು ಅವರು ಒಳ್ಳವರು, ತಪ್ಪ ಇದ್ದಲ್ಲ ಇವರು. ಇವರೆಲ್ಲ ಆ ಥರ ಯೋಚನೆ ಮಾಡ್ತಾರೆ. ಅವರು ದುಡ್ಡುಗಾಗ ಸಂಪಾದಕದಲ್ಲಿ ಕೆಲಸ ಮಾಡಲಿಲ್ಲ. ಅವ್ರಿಗೆ ಒಂದು ಸರ್ವಿಸ್ ಉಂಟು. ರೈಸ್ ಬಾತು ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಏರಿಯಾದ ಬಂದು ಸಿದ್ದಾಗ ಏನಾರ ಇವರೇ ಮನೆ ಇವ್ರು ಬಂದು ಅಲ್ಲೇ ಇರೋದು. ತುಂಬ ಕ್ಲೋಜು ಫ್ರೆಂಡ್ ಅವ್ರೊಳಗೆ ಹಾಕಿದಾರೆ, ಇವ್ರಿಗೆ ಇಲ್ಲಿ ಹಾಕಿದ್ರು. ತುಂಬ ಕ್ರೌಡು, ತುಂಬ ಚೆನ್ನಾಗಿದೆ, ತುಂಬ ಕ್ರೌಡು. ನಾವು ಅವಾಗ ಬಂದ ಖಾಲಿ ಇತ್ತು, ತುಂಬ ರಶ್ಶು. ನಮಗೆ ಒಂಥರ ಜೋಷ್, ತುಂಬ ಟೇಸ್ಟ್ ಆಗಿದೆ. ಪ್ಲೇಸಿ ಚಟ್ನಿ ಚೆನ್ನಾಗಿದೆ, ಕೆಂಪು ಚೆನ್ನಾಗಿದೆ.
ಡೇಟ್ ತುಂಬ ಚೆನ್ನಾಗಿದೆ. ಚಿತ್ರದುರ್ಗ ಶರತಂತ ಚಿತ್ರದುರ್ಗದಿಂದ ಬಂದಿದ್ದೀನಿ. ಇವತ್ತೆ ಫಸ್ಟ್ ಟೈಮ್ ಇಡ್ಲಿ ತಿಂತಾಯಿದ್ದೆ. ನನಗೇನು ಆಶ್ಚರ್ಯ ಅಂದರೆ ಇಲ್ಲಿ ಇಷ್ಟೊಂದು ಜನ ಎಲ್ಲ ಸೇರಿದಾರಲ್ಲ, ತುಂಬ ಖುಷಿಯಾಯಿತು. ರಾತ್ರಿ 3 ಗಂಟೆಯಲ್ಲಿ ಒಂದು ಹೊಟ್ಟೆ ಅಶ್ವಾದರಿಗೆ ಊಟ ಕೊಡ್ತಾಯಿರಲ್ಲ, ಪಾಪ ತುಂಬ ಗ್ರೇಟ್ ಅವರು. ನಾನು ಚಿತ್ರದುರ್ಗದಲ್ಲಿ ಹೋಟ್ಲು ಮಾಡಿದ್ದೀನಿ, ನಾನು ಡಾಬಾ ಮಾಡಿದ್ದೀನಿ. ಈ ಟೈಮಲ್ಲಿ ಊಟ ಸಿಗುತ್ತೆ ಅಂತಂದರೆ ಒಂಥರ ದೇವ್ರ ಪ್ರಸಾದ ಇದ್ದಂಗೆ, ದುಡ್ಡಿಗೆ ಬೆಲೆ ಅಲ್ಲ. ಒಂಥರ ಅವರು ಗ್ರೇಟ್, ಅವ್ರು ಅಷ್ಟೊಂದು ಜನ ಕಷ್ಟ ಸುಖ ನೋಡ್ತಾರೆ ಅಂದರೆ ಗ್ರೇಟ್. ದೋಸೆ ಊಟ ಅನ್ನ ಭಾಳ ಚೆನ್ನಾಗಿತ್ತು. ಥ್ಯಾಂಕ್ಸ್ ಅಣ್ಣ. Enjoy the nice idli.